ನಮಸ್ಕಾರ ನಮ್ಮ ಹೆಸರು ಜೆ ಸೆಲ್ವರಾಜು ನಮ್ಮ ಕಂಪನಿ ಹೆಸರು ಎಂಎಂಇ ಕೋರ್ವನ್ನು ನಾವಿರುವುದು ಕಮ್ಮನಹಳ್ಳಿ ಬೆಂಗಳೂರು 33 ನಾವು ಯೂಟ್ಯೂಬ್ ಜಾಯಿನ್ ಮಾಡಿ 2013ನಲ್ಲಿ ಜಾಯಿನ್ ಮಾಡಿದ್ದೀವಿ ಸೋ ಫಾರ್ 10,000 ಸಬ್ಸ್ಕ್ರೈಬರ್ ಆಗಿದ್ದಾರೆ 2,000 ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ 28 ಲಕ್ಷ ಜನ ನೋಡಿದ್ದಾರೆ ಇನ್ನೂ ಜಾಸ್ತಿ ಜನ ನೋಡಬೇಕು ಇದೇ ಥರ ಸಕ್ಸಸ್ಸಿಗೆ ನೀರು ಬರಬೇಕು ಇದು ಪಾಯಿಂಟ್ ಮಾಡಿದ್ದೀವಿ ಕೃಷ್ಣಗಿರಿ ಆಗ್ಬೇಕು ಬರ್ಬೋ ಅಂತ ತುಂಬ ಕಷ್ಟ ಮಾಡಿ ಹೋಗಿ ಬಿಟ್ಟು ಬಂದಿದ್ದೀವಿ ಚೆನ್ನಾಗಿ ನೀರು ಬಂದಿದೆ ಪಾಟೆ ವಿಡಿಯೋ ಕಳಿಸಿದ್ದಾರೆ ಈ ಥರ ಎಲ್ಲರೂ ಕಳಿಸಿದ್ರೆ ನನಗೆ ಗೊತ್ತಾಗುತ್ತೆ ನೀರು ಬಂದಿದೆ ಇಲ್ಲ ಅಂತ ಚೆನ್ನಾಗಿ ನೀರು ಬಂದಿದೆ ಈ ಪಾಯಿಂಟ್ಗೆ ನಾವು ಏನು ಗ್ಯಾರಂಟಿ ಏನು ಹೇಳಿಲ್ಲ ನಮ್ಮದು ಮಾಮೂಲಿ 90% ಅದನ್ನೇ ಹೇಳಿದ್ದೀವಿ ಒಂದೂವರೆ ನಿಂಚು ಬರಬಹುದು ಅಂತ ಹೇಳಿದ್ದೀವಿ ಈಗ ನೋಡಿ ಎಷ್ಟು ಬಂದಿದೆ ಅಂತ ಡ್ರಿಲ್ ಮಾಡೋಕ್ಕಾಗಲ್ಲ ಅಷ್ಟು ನೀರು ಬಂದುಬಿಟ್ಟಿದೆ ಏನು ಮಾಡೋಣ ಹೇಳಿ ಈಗ ತೆಂಗಿನಕಾಯಿ ಚೆಕ್ ಮಾಡಿದ್ದೀವಿ ಜಿಯೋ ಲೊಕೇಟ್ನಲ್ಲಿ ಚೆಕ್ ಮಾಡಿದ್ದೀವಿ ಬೇರೆ ಪಾಯಿಂಟ್ ಅವರು ಚೆಕ್ ಮಾಡಿದ್ದಾರೆ ಪಾಂಟಿ ಬೇರೆ ಪಾಯಿಂಟ್ ಅವರು ಚೆಕ್ ಮಾಡಿದ್ದಾರೆ ಎಲ್ಲ ಚೆಕ್ಕಿಂಗ್ ಆದಮೇಲೆ ನಾನು ಏನು ಹೇಳಿದ್ದೀವಿ ಸರ್ ನಾವು ಚೀಟ್ ಆಗಿಬಿಟ್ಟು ನೋಡೋಣ ಅಂತ ಹೇಳಿದ್ದೀವಿ ಆವಾಗ ಎಲ್ಲರೂ ನಗಿದ್ರು ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆಂಟ್ ಇಲ್ಲ ಅಂತ ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ ಐತೆ ಇದ್ರ ದೇವ್ರ ಹತ್ರ ಒಂದು ಒಪಿನಿಯನ್ ತೊಗೊಳೋಣ ಅಂತ ಚೀಟ್ ಹಾಕಿದ್ದೀವಿ ಚೀಟು ಯಾವುದಕ್ಕೆ ಬಂದಿದೆಯೋ ಆ ಪಾಯಿಂಟಿಗೆ ಬೋರ್ ಮಾಡಿದ್ದೀವಿ ನೀರು ಬಂದಿದೆ ಒಂದು 20ನೇನಲ್ಲಿ ಬೋರ್ ಐತೆ ಬೇರೆ ಬೋರ್ ಇದು ಕನೆಕ್ಷನ್ ಐತೆ ಅಂತ ಹೇಳಿದ್ರು ಇಲ್ಲ ಅಂತ ಹೇಳಿದ್ದೀವಿ ನೀರು ಚೆನ್ನಾಗಿ ಬಂದಿದೆ ಈ ವಿಡಿಯೋ ನೋಡೋರು ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಬಂದು ನಮ್ಮ ನಂಬರು 9035278897 ಪಾರ್ಟಿ ನಂಬರು ಕೊಡ್ತೀವಿ ಅವ್ರ ಹತ್ರ ರೆಫರ್ ಮಾಡಿ ಡಿಸ್ಕ್ರಿಪ್ಷನ್ ಕೆಳಗಡೆ ಪಾರ್ಟಿ ನಂಬರ್ ಕೊಡ್ತೀವಿ ಅವ್ರಿಗೂ ನಾವು ರೆಫರ್ ಮಾಡಿ ಹೆಂಗೆ ಚೆಕ್ ಮಾಡಿದ್ವಿ ಏನೇನು ಡೌಟ್ಗಳು ಬಂದು ಏನೇನು ಕ್ಲಿಯರ್ ಮಾಡಿದ್ದೀವಿ ನ್ಯೂಮರಾಲಜಿ ಪ್ರಕಾರ ಡೇಟ್ ಕೊಟ್ಟಿದ್ದೀವಿ ಅವರಿಗೆ ಆ ಡೇಟು ಟೈಮ್ ಎಲ್ಲ ನಾನು ರೆಡಿ ಮಾಡಿ ಕೊಟ್ಟಿದ್ದೀವಿ ಬಂದಿದೆ ಇದು ನಾನು ಚೆಕ್ ಮಾಡಿ ನೀರು ಬಂದಿಲ್ಲ ಪಾರ್ಟಿ ಹಣೆ ಬರ ಚೆನ್ನಾಗಿದೆ ಅದಕ್ಕೆ ನೀರು ಬಂದಿದೆ ಅದು ಎಲ್ಲರೂ ತಿಳ್ಕೊಳ್ಬೇಕು ಅವ್ರ ಹಣೆ ಬರ ಚೆನ್ನಾಗಿದ್ರೆ ಮಾತ್ರನೇ ನೀರು ಬರುತ್ತೆ ನಾವು ಹೇಳೋದು ಕಡಿಮೆನೇ ಹೇಳಿದ್ದೀವಿ ಇದು ಪಾಯಿಂಟ್ ಬಂದು ಬರ್ಬೋದು ಕೃಷ್ಣಗಿರಿ ಪಕ್ಕ ಈ ವಿಡಿಯೋ ನೋಡೋರು ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಪಾರ್ಟಿ ನಂಬರು ಕೆಳಗಡೆ ಕೊಡ್ತೀವಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ಏನೇನು ಡೌಟ್ಗಳು ಕೇಳ್ಕೊಳ್ಬೋದು ದಯವಿಟ್ಟು ಅವ್ರಿಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿ ಪರವಾಗಿಲ್ಲ ಮ್ಯಾಕ್ಸಿಮಮ್ ಒಂದು ವಾರ ಫೋನ್ ಮಾಡಿ ಆಮೇಲೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅದನ್ನೇ ಪಾರ್ಟಿ ಹೇಳೋದು ಸರಿನಾ ನಿಮಗೆ ಏನೇ ಬೇಕಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಪಾಯಿಂಟು ಮಾಡ್ತೀವಿ ಬ್ಯಾಕ್ ಡೌಸಿಂಗ್ ಮಾಡ್ತೀವಿ ಪೂರ್ತಿ ವಿಡಿಯೋ ನೋಡಿ ಲಾಸ್ಟ್ ಮಾತ್ರ ದಯವಿಟ್ಟು ಅಂಬಲ್ ನಮಗೆ ನೋಡಿ ಇದೇ ಫಸ್ಟ್ ಪಾಯಿಂಟ್ ಸರಿನಾ ಇವರೇ ನನಗೆ ಕರ್ಕೊಂಡು ಹೋಗಿದ್ದಾರೆ ಬೆಂಗಳೂರಿಂದ ಅವರ ನಂಬರ್ ಕೊಡ್ತೀವಿ 009 ಅಂತ ಬರುತ್ತೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಡ್ತೀವಿ ಅದನ್ನಲ್ಲಿ ನಂಬರ್ ನೋಡಿ ಅವ್ರ ಹತ್ರ ಮಾತಾಡಿ ಸೆಂದಿಲ್ ಕುಮಾರ್ ಅಂತ ಅವ್ರ ಹೆಸರು ಸರಿನಾ ಈಗೂ ನೋಡಿ ದೇವರಿಗೆ ಕರೆದ್ಬಿಟ್ಟು ಮಾಡ್ತೀವಿ ನೋಡಿ ಎಲ್ಲೆಲ್ಲ ಹೋಗಿದೆ ಅಂತಲ್ಲೆಲ್ಲ ಈ ಜಾಗನಲ್ಲಿ ಬೇರೆಯವ್ರು ಪಾಯಿಂಟ್ ಕೊಟ್ಟಿದ್ದಾರೆ ಒಂದೊಂದು ಜಾಗನಲ್ಲಿ ನೋಡಿ ಚೆನ್ನಾಗಿ ನೋಡಿ ಬರ್ತಾ ಇದೆ ಬಂದಿದ್ವಿ ಸರಿನಾ ಅಲ್ಲಿ ಬ್ಯಾಕ್ ಹೋಗ್ಬಿಟ್ಟಿದ್ವಿ ಸರಿನಾ ಒಂದು ಫೀಟ್ ರೇಡಿಯೇಷನ್ ನೀರು ಬರುತ್ತಾ ಇಲ್ಲ ಅಂತ ನನ್ನ ಪಾಯಿಂಟಲ್ಲಿ ನೀರು ಇಲ್ಲ ಅಂತ ನನ್ನ ಪಾಯಿಂಟಿಗೆ ಬಂದು ನಾವು ಹಾಕ್ಕೊಬೋದು ಪೂರ್ತಿ ಸೈಟ್ ನೋಡಿದ್ವಿ ಬಟ್ ನನಗೆ ಅಲ್ಲೇ ಕಾನ್ಫಿಡೆಂಟ್ ಬಂತು ಅಲ್ಲಿಂದ ಒಂದು ಫೀಟ್ ಗ್ಯಾಪ್ಗೆ ಬೇರೆ ಪಾಯಿಂಟ್ ಕೊಟ್ಟಿದ್ದಾರೆ ಸರಿನಾ ನಿಮ್ಮೆಲ್ಲರೂ ತಮಿಳಿನಲ್ಲಿ ಹಾಕ್ಬೇಕಂತ ಹೇಳಿದ್ರೆ ತಮಿಳಲ್ಲಿ ಹಾಕ್ತೀವಿ ನಾವಿರೋದು ಬೆಂಗಳೂರು ಕನ್ನಡದಲ್ಲಿ ಹೇಳ್ತೀವಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನಮ್ಮ ನಂಬರ್ಗೆ ಫೋನ್ ಮಾಡಿಬಿಟ್ಟು ತಮಿಳಲ್ಲಿ ಹೇಳಿದ್ರೆ ತಮಿಳಲ್ಲಿ ಹೇಳಿದ್ರು ಇಂಗ್ಲೀಷ್ ಬಂದರೆ ಇಂಗ್ಲೀಷ್ನಲ್ಲಿ ಹೇಳಿದ್ರು 9035278897 ಫೋನ್ ಮಾಡಿ ಅದು ಪಾತ್ಕೊಂಡು
ತೆಂಗಿನಕಾಯಿ ಮಾತ್ರ ಚೆಕ್ ಮಾಡಿಲ್ಲ. ನೋಡಿ ನನ್ನ ಶೂ ಇಟ್ಕೊಂಡಿದ್ದಿಲ್ಲ ಅಲ್ಲಿ ಪಾಯಿಂಟು. ಇದು ಬಂದು ಹಳೆ ಬೋರು. ಹಳೆ ಬೋರ್ನಲ್ಲಿ ನಾನು ಹೇಳಿದ್ದೀವಿ ತೆಂಗಿನಕಾಯಿ ರೊಟೈಟ್ ಆಗ್ತಾ ಇರಲ್ಲ ಅದರಲ್ಲಿ ಬೋರ್ ನೀರು ಬರ್ತಾ ಇದೆ ನೋಡಿ ಅಲ್ಲೇ. ಈಗ ನಾನು ಬ್ಯಾಕ್ ಸೈಡು ಪಾಯಿಂಟ್ ಡ್ರಿಲ್ ಮಾಡಿದ್ದು, ನಾನು ಪಾಯಿಂಟ್ ಕೊಟ್ಟಿದ್ದು ಇಲ್ಲಿ. ನಾರ್ಮಲಾಗಿ 6 ಫೀಟ್ ರೇಡಿಯಸ್ಗೆ ಇಳಬೇಕಂತ ಹಾಕ್ಕೊಬೋದು, ಬಟ್ ಎಕ್ಸಾಕ್ಟ್ಮೆಂಟ್ ಮಾಡಿದ್ರೆ ಒಳ್ಳೇದು. ಇನ್ನು ಸ್ವಲ್ಪ ಮುಂಚೆ ಬರಬೇಕು ಬೇರೆಯವ್ರು ಕೊಟ್ಟಿರೋ ಪಾಯಿಂಟ್ಗೆ. ಎಷ್ಟೋ ಜಾಗ ಬಂದು ನಾನು ಚೀಟ್ ಹಾಕ್ಬಿಟ್ಟು ನೋಡ್ತೀವಿ. ಚೀಟ್ ಹಾಕ್ಬಿಟ್ಟು ನೋಡಿದ್ರೆ ನನ್ನ ಪಾಯಿಂಟಿಗೆ ಮಾಡಿದ್ದೆ ಬರುತ್ತೆ. ನನ್ನ ಪಾಯಿಂಟಿಗೆ ಮಾಡಿದ್ರೆ ಬಂದರೆ ದೇವರು ನಿಮಗೆ ಓಕೆ ಮಾಡಿದಾರಪ್ಪ ಮಾಡಿ ಅಂತ ಹೇಳ್ತಾ ಇದ್ರು. ಇದು ಮಾಡಿಬಿಟ್ಟು ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಿದ್ರು. ನಾನು 100% ಗ್ಯಾರಂಟಿ ಹೇಳಿಲ್ಲ, 90% ಗ್ಯಾರಂಟಿ ಹೇಳಿದ್ವಿ. 1.5 ಇಂಚು ನೀರೇ ಬರುತ್ತದೆ ಹೇಳಿದ್ವಿ, ಬಟ್ ಈಗ 2.5 ಇಂಚಿನ ಎಮ್ಮೀರು ಮೇಲೆ ಬಂದಿದೆ ಅಂತ ಅವರೇ ಹೇಳ್ತಾ ಇದ್ದಾರೆ. ನೀವೇ ವಿಡಿಯೋ ನೋಡ್ಬೋದು. ಅದು ಬಂದು ಫ್ಲಷಿಂಗ್ ನೀರಿಲ್ಲ, ಅದು ಬಂದು ಡ್ರಿಲ್ಲಿಂಗ್ಲಿ ನೀರು ಬರ್ತಾ ಇದೆ. ಚೆನ್ನಾಗಿ ನೋಡಿ, ಯಾರು ಚೆಕ್ ಮಾಡಿದ್ರು ಪಾಟಿ ಹಣೆ ಬರ ಚೆನ್ನಾಗಿದ್ರೆ ಮಾತ್ರ ನೀರು ಬರೋದು. ನಮ್ಮ ಎಫೆಕ್ಟು ನಾವು ಶೇರ್ ಮಾಡ್ತೀವಿ, ನಮ್ಮ ಎಕ್ಸ್ಪೀರಿಯನ್ಸು ಶೇರ್ ಮಾಡ್ತೀವಿ. ನೋಡಿ ಇಲ್ಲಿ ಬಂದು ಏನು ಮೂಮೆಂಟ್ ಆಗಿಲ್ಲ, ಅದೇ ಆ ಜಾಗ ಹೋಗ್ತೀವಿ ಮೂಮೆಂಟ್ ಆಗಿದೆ. ಇದು ಏನು ಅಡ್ಜಸ್ಟ್ಮೆಂಟ್ ಅಲ್ಲ, ಇಲ್ಲ ನೀರು ಬಂದಿದೆ ಅಂತ ಕೆಲವರು ಕೇಳ್ತಾರೆ. ನೀರು ಬಂದಿದೆ ಈಗ ಪ್ರೂಫ್ ಐತೆ, ಕಸ್ಟಮರ್ ಹತ್ರ ಫೋನ್ ಮಾಡಿಬಿಟ್ಟು ಕೇಳ್ಬೋದು ಸರಿನಾ. ಅಲ್ಲೇನೋ ಪ್ರೂಫ್ ಮಾಡಿಕೊಟ್ಟಿದ್ದೀವಿ. ಪಾಟದ್ರ ಕಟ್ಟಿ ಕೊಡ್ತೀವಿ, ಅವರೇ ರಿಯಲೈಸ್ ಮಾಡ್ಬೋದು. ನಾನು ಹೊಸದಾಗಿ ಜಿಯೋ ಲಿಕ್ವಿಟರ್ ಒಂದು ತಗೊಂಡಿದ್ದೀವಿ, ಮಿಷಿನ್, ಸೈಂಟಿಫಿಕ್ ಮಿಷಿನ್. ಕೆಲವರು ಬಂದು ತೆಂಗಿನಕಾಯಿ ಚೆಕ್ ಮಾಡೋದು ಒಪ್ಕೊಳ್ಳೋಲ್ಲ ಅಂತ. ಇದು ತಗೊಂಡು ಹೋಗಿದ್ವಿ, ರೊಟೇಷನ್ ಕೊಡ್ತಾ ಇದೆ, ಬಟ್ ಪಾಯಿಂಟ್ ಮಾಡಿದ್ರೆ 1 ಫೀಟ್ ಬಿಟ್ಟು ಬಾಟಿದ್ದಾರೆ. ನಮ್ಮ ಸಜೆಷನ್ ಪ್ರಕಾರ ಇದು ನಾನು ಮಾಡಿರೋ ಪಾಯಿಂಟ್ ಅಲ್ಲ, ಬೇರೆಯವ್ರು ಮಾಡಿರೋ ಪಾಯಿಂಟ್. ನೋಡಿ ಇದೇ ಪೂಜೆ ಮಾಡಿದ್ದೀವಿ, ಚೀಟ್ ಹಾಕಿದ್ವಿ, ಆ ಟೈಮ್ ಯಾರು ನಂಬಿಲ್ಲ. ಈಗ ಚೀಟ್ ಯಾವ ಚೀಟ್ ಬಂದಿದೆನೋ ಆ ಚೀಟ್ ಪ್ರಕಾರ ಬೋರ್ ಮಾಡಿದ್ವಿ, ದೇವರು ನೀರು ಕೊಟ್ಟಿದ್ದಾರೆ. ದೇವ್ರ ಮೇಲೆ ನಮಗೂ ವಿಶ್ವಾಸ ಇರಬೇಕು ಸರಿನಾ, ಸುಮ್ಮನೆ ಇಲ್ಲ ಪೂಜೆ ಮಾಡೋದು. ಅಲ್ಲಿಂದ ಬೇರೆ ಜಾಗ ಕರ್ಕೊಂಡು ಹೋಗಿದ್ದಾರೆ, ಇದೇ ಜಾಗ. ಇದಕ್ಕೆ ಇನ್ನೂ ಬೋರ್ ಹಾಕಿಲ್ಲ, ಬೋರ್ ಹಾಕಿದ್ಮೇಲೆ ಇದೇ ಥರ ವಿಡಿಯೋ ಅವ್ರು ಕಳಿಸ್ಬೇಕು, ಇದೇ ಥರ ನೀರು ಬರಬೇಕು. ಎಲ್ಲರೂ ದೇವ್ರಿಗೆ ಪ್ರಾರ್ಥನೆ ಮಾಡಿ, ನೀವೆಲ್ಲ ಸಬ್ಸ್ಕ್ರೈಬರ್ ಅವರೆಲ್ಲ ಪ್ರಾರ್ಥನೆ ಮಾಡಿದ್ರೆ, ನೋಡೋರೆಲ್ಲ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ನೀರು ಬರುತ್ತೆ. ದೇವರೆಲ್ಲ ನಮ್ಮ ಮೈಂಡಲ್ಲಿ ಇದೆ. ಆಮೇಲೆ ನಾನು ಬಂದು ಮ್ಯಾಕ್ಸಿಮಮ್ಮು ಪೆಂಡಲ್ಮಿನಲ್ಲಿ ಚೆಕ್ ಮಾಡಿಬಿಡ್ತೀವಿ, ಮ್ಯಾಪ್ ಡೌಸಿಂಗ್ ಮಾಡ್ತೀವಿ. ಮಾಡಿಬಿಟ್ಟು ಪಾಯಿಂಟ್ ಮಾಡಿಬಿಟ್ಟು ಆ ಜಾಗ ಹೋಗ್ಬಿಟ್ಟು ಚೆಕ್ ಮಾಡಿಬಿಟ್ಟು ನೋಡ್ತೀವಿ. ನನಗೆ ಟ್ಯಾಲಿ ಆಗ್ತಾ ಇದೆ, ಏನೋ ದೇವ್ರ ಅನುಗ್ರಹ ಸ್ವಲ್ಪ ಇದೆ ಅಂತ ಕಾಣಿಸ್ತಾ ಇದೆ. ಇವ್ರಿಗೂ ಸಮಾಧಾನ ಆಯಿತು, ಆದಮೇಲೆ ಅವ್ರ ಸೈಟಿಗೆ ಹೋಗ್ಬಿಟ್ಟು ಚೆಕ್ ಮಾಡಿ ಇಟ್ಟಿದ್ದಾರೆ. ಇನ್ನೂ ಬೋರ್ ಹಾಕಿಲ್ಲ, ಇವ್ರ ಸೈಟ್ಗೂ ನೀರು ಬರಬೇಕು, ಬರುತ್ತೆ ನೋಡೋಣ. ಒಳ್ಳೆಯ ಡೇಟು ನಿಮ್ಮ ನಾಳೆ ಪ್ರಕಾರ ಕೊಡ್ತೀವಿ, ಆ ಡೇಟ್ ಪ್ರಕಾರ ಮಾಡಿದ್ರೆ ಬರುತ್ತೆ. ಆನ್ಲೈನಲ್ಲಿ ಪಾಯಿಂಟ್ ಚೆಕ್ ಮಾಡಿದ್ವಿ, ಕ್ರಾಶ್ ಚೆಕ್ ಮಾಡಿದ್ವಿ. ಬೆಂಗಳೂರಿನಲ್ಲಿ ರಾಜ್ ಅಂತ ಒಬ್ಬರು ಇದ್ದಾರೆ, ಕ್ರಾಶ್ ಚೆಕ್ ಮಾಡಿದ್ವಿ. ಅವರು ಒಪಿನಿಯನ್ ಹೇಳಿದ್ದಾರೆ ನೀರೈತೆ, ಏನು ತೊಂದರೆ ಇಲ್ಲ, ಬೋರ್ ಮಾಡ್ಬೋದು ಅಂತ. ನಾನು ಮಾತ್ರ ಇಲ್ಲ, ನಾನು ಬೇರೆ ಒಪಿನಿಯನ್ನು ತಗೊಳ್ತೀವಿ, ರೆಫರ್ ಮಾಡ್ತೀವಿ. ತಿರುಗಾ ಫಸ್ಟು ಚೆಕ್ ಮಾಡಿಬಿಟ್ಟು ಹೋಗ್ಬಿಟ್ಟೆ, ಬೇರೆಯವ್ರು ಬಂದ್ಬಿಟ್ಟು ನನ್ನ ಬೋರ್ನಲ್ಲಿ ನೀರು ಇಲ್ಲ ಸರಿನಾ, ಬೇರೆ ಜಾಗ ಪಾಯಿಂಟ್ ಕೊಡ್ಬೋದು ಅಂತ ಬೇರೆಯವರು ಬಂದಿದ್ದಾರೆ. ತಿರುಗಲು ಕ್ರಾಚ್ ಚೆಕ್ ಮಾಡಿದ್ವಿ, ನನ್ನದಲ್ಲಿ ನೀರು ಇರೋ ಥರ ನನಗೆ ಕಾಣಿಸ್ತಾ ಇದೆ ಸರಿನಾ. ಏನಿದ್ರು ಸರಿ, ಹೆಂಗೆ ಚೀಟ್ ಹಾಕ್ಬಿಟ್ಟು ಬಂದಿದ್ದು ಅದೇ ಥರ ಚೀಟ್ ಹಾಕ್ಬಿಟ್ಟು ಬಂದಿದ್ವಿ. ಚೆನ್ನಾಗಿ ನೀರಿದೆ, ದೇವರು ಇದ್ದಾರೆ, ದೇವರು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರ ಅನುಗ್ರಹ, ಪಾರ್ಟಿ, ಹಣ ಬರ ಎಲ್ಲ ಚೆನ್ನಾಗಿದೆ, ಟ್ಯಾಲಿ ಆಗಿದೆ, ನೀರು ಬಂದಿದೆ ಸರಿನಾ. ಈ ವಿಡಿಯೋ ನೋಡೋರು ಬೇರೆಯವ್ರಿಗೂ ಶೇರ್ ಮಾಡಿ. ಫಸ್ಟು ಈ ಪಾಯಿಂಟ್ ಚೆಕ್ ಮಾಡಿದ್ವಿ, ಚೆಕ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ವಿ. ಡ್ರೆಸ್ ಚೇಂಜ್ ಆಗಿಬಿಟ್ಟಿದೆ ನೋಡಿ. ಫಸ್ಟು ಈ ಚೆಕ್ ಮಾಡಿಬಿಟ್ಟು ಬೇರೆ ಜಾಗಕ್ಕೆ ಹೋಗಿದ್ದೀವಿ ಸರಿನಾ. ಬೇರೆ ಜಾಗ ಹೋಗ್ಬಿಟ್ಟು ತಿರುಗ ಸಾಯಂಕಾಲ ಬಂದಿದ್ದೀವಿ, ಬೇರೆಯವರು ಬಂದಿದ್ದಾರೆ ಅಂತ ಸರಿನಾ. ಅದೇ ಸಮಾಚಾರ. ಈ ವಿಡಿಯೋ ನೋಡೋರು ಬೇರೆಯವ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸರಿನಾ. ನನಗೆ ಪಿಕಪ್ ಅಂಡ್ ಡ್ರಾಪ್ ಮಾಡಿದರೆ ಇದು ನನ್ನ ರಿಂಗ್ ಟೋನು ಸರಿನಾ. ಏನೋ ಕಾಲ್ಸ್ ಬರ್ತಾ ಇದೆ, ಇದು ಮಾಡೋ ಟೈಮಲ್ಲಿ ಮೋಸ್ಟ್ಲಿ ಆ ಪಾರ್ಟಿನೇ ಇರ್ಬೋದು.
ಸರಿನಾ ಇಂದ ಮಾರ್ ಬ್ಯಾಲೆನ್ಸಿಂಗ್ ಅಂತ ಕಿಟ್ಟತಕ್ಕ ಮಾತು ಬರ್ತಾ ಇಲ್ಲ ಕಾಲ್ಸ್ ಬಂದಿದ್ದೀವಿ ಮಾತು ಸ್ಟಕ್ ಆಗಿದೆ ನೋಡಿ ಸೈಕಲ್ ಸೆಕೆಂಡ್ ಟೈಮ್ ಒಪಿನಿಯನ್ ಕೊಟ್ಟಿದ್ದೀವಿ ನೀರು ಬಂದಿದೆ ಇನ್ನು ಬರುತ್ತೆ ಶೇರ್ ಮಾಡಿ ತುಂಬಾ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ1270 சாயங்காலம்